ಮಂಗಳೂರು ಮಹಾನಗರ ಪಾಲಿಕೆಯ ಚುನಾವಣಾ ಅಖಾಡ ರಂಗೇರಿದೆ. ಈ ನಡುವೆ ವಿವಿಧ ವಾರ್ಡ್ಗಳಲ್ಲಿ ಬಿರುಸಿನಿಂದ ರಾಜಕೀಯ ಪಕ್ಷಗಳು ಪ್ರಚಾರ ಮಾಡುತ್ತಿದೆ. ಇನ್ನು ಕೊಡಿಯಲ್ಬೈಲ್ನ 30ನೇ ವಾರ್ಡ್ನಿಂದ ಮತ್ತೊಮ್ಮೆ ಪ್ರಕಾಶ್ ಬಿ ಸಾಲ್ಯಾನ್ ಸ್ಪರ್ಧೆ ಮಾಡುತ್ತಿದ್ದಾರೆ. ಕೊಡಿಯಲ್ಬೈಲ್ನ ವಿವೇಕ್ ನಗರದಲ್ಲಿ ಬಿರುಸಿನ ಪ್ರಚಾರವನ್ನು ಕೈಗೊಂಡರು. ಇನ್ನು ವಿಶೇಷ ಅಂದರೆ ಮನೆ ಮನೆ ಭೇಟಿ ನೀಡುವ ವೇಳೆ ಪ್ರಕಾಶ್ ಬಿ ಸಾಲ್ಯಾನ್ ಅವರು ಅಭಿವೃದ್ಧಿ ಕೆಲಸ ಮಾಡಿದರೆ ಮಾತ್ರ ಮತ ನೀಡಿ ಎನ್ನುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ತಮ್ಮ ವಾರ್ಡ್ನಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ನಡೆದಿದೆ. ಈ ವಾರ್ಡ್ನಲ್ಲಿ ಮತ್ತೊಮ್ಮೆ ಗೆಲ್ಲುವ ವಿಶ್ವಾಸವಿದೆ ಎಂದು ಹೇಳಿದರು. ಜನರು ಕುಡಿಯಲ್ಬೈಲ್ನ ಜನರು ನನ್ನ ಕೆಲಸಗಾರ್ಯಗಳನ್ನು ನೋಡಿ ನನಗೆ ಮತವನ್ನು ನೀಡಬೇಕಂತೇಳಿ ಜನರಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತಿದ್ದೇನೆ. ಈ ಬಾರಿ ಗೆಲ್ಲುವ ನಿರೀಕ್ಷೆ ಇದೆ ಸರ್? ಖಂಡಿತವಾಗಿ ನಾನು ಗೆಲ್ತೇನೆ ನಿರೀಕ್ಷೆ ಇದೆ. ಹೋದಾಗ ಎಲ್ಲ ಕಡೆ ಉತ್ತಮವಾದ ಪ್ರತಿಕ್ರಿಯೆ, ಉತ್ತಮವಾದ ಆಶೀರ್ವಾದ ನೀಡಿದ್ದಾರೆ. ನೀವು ಬರದೇ ಬೇಡ, ನಿಮಗೆ ಖಂಡಿತವಾಗಿ ನಾವು ಓಟನ್ನು ಕೊಡ್ತೇವೆ ಅಂತ ಹೇಳುವ ಮಾತನ್ನು ಕೂಡ ಜನರು ಹೇಳಿದ್ದಾರೆ. ಆದರೆ ಖಂಡಿತವಾಗಿ ನಾನು ಗೆಲ್ತೇನೆಂಬ ನನಗೆ ನೂರರಷ್ಟು ಧೈರ್ಯ ಕೂಡ ಇದೆ. ಈ ವೇಳೆ ಕಾಂಗ್ರೆಸ್ನ ಮುಖಂಡರಾದ ಪ್ರೇಮಾನಂದ್ ಸೇರಿದಂತೆ ಹಲವು ಮಂದಿ ಕಾರ್ಯಕರ್ತರು ಮನೆ ಮನೆ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದರು.